ಹುಬ್ಬಳ್ಳಿಯ ನೇಹಾ ಹಿರೇಮಠ್ ಕೊಲೆ ಖಂಡಿಸಿ ಕಲಬುರಗಿಯಲ್ಲಿ ಟೈರ್ಗೆ ಬೆಂಕಿ ಹಚ್ಚುವ ಮೂಲಕ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ಸಂಸದ ಉಮೇಶ್ ಜಾಧವ್ ಭಾಗಿಯಾಗಿ ಆರೋಪಿಗೆ ಕಠಿಣ ಶಿಕ್ಷೆ ವಿಧಿಸುವ ಮೂಲಕ ಮೃತ ನೇಹಾ ಸಾವಿಗೆ ನ್ಯಾಯ ಕೊಡಿಸಬೇಕು ಎಂದು ಒತ್ತಾಯ ಮಾಡಿದರು. ಕಲಬುರಗಿ ನಾಗರಿಕ ಹಿತರಕ್ಷಣೆ ಸಂಘಟನೆಯ ನೇತೃತ್ವದಲ್ಲಿ ನಗರದ ಡಿಸಿ ಕಚೇರಿಯ ಎದುರು ರಸ್ತೆ ತಡೆದು ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನಾ ನಿರತರು ಕೊಲೆ ಆರೋಪಿಗರನ್ನು ಗಲ್ಲಿಗೇರಿಸುವಂತೆ ಒತ್ತಾಯಿಸಿದರು. ಈ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಂಸದ ಜಾಧವ್, ನೇಹಾ ಕೊಲೆ ಪ್ರಕರಣ ಖಂಡನಾರ್ಹ, ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಬೇಕಾದ ರಾಜ್ಯ ಸರ್ಕಾರ ಇದು ವೈಯಕ್ತಿಕ ಕಾರಣಕ್ಕೆ ನಡೆದ ಕೊಲೆ ಎಂದು ಹೇಳುವ ಮುಖಾಂತರ ಜನವಿರೋಧಿ ನೀತಿ ಅನುಸರಿಸುತ್ತಿದೆ ಎಂದು ಆರೋಪಿಸಿದರು. ಒಬ್ಬ ಅಮಾಯಕಿ ಮಗಳು ನೇಹಾ ಅವರಿಗೆ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಯಾರೇ ಮಗಳಿರಲಿ, ಪ್ರತಿಯೊಬ್ಬರ ಮನೆಗೆ ಹೆಣ್ಮಕ್ಕಳು ಇರ್ತಾರೆ, ತಂಗಿಯವರು ಇರ್ತಾರೆ, ಅಕ್ಕಂದರು ಇರ್ತಾರೆ. 140 ಕೋಟಿ ಜನಸಂಖ್ಯೆ ಈ ಘಟನೆಯನ್ನು ಖಂಡನೆ ಮಾಡಬೇಕು. ಖಂಡನೆ ಮಾಡೋದು ಬಿಟ್ಟು ಇಂಡೈರೆಕ್ಟ್ಲಿ ಆರೋಪಿಗೆ ರಕ್ಷಣೆ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಭಾರತ ದೇಶದಲ್ಲಿ, ನಮ್ಮ ಕರ್ನಾಟಕದಲ್ಲಿ ವಿಶೇಷವಾಗಿ ಕಾನೂನೆಲ್ಲ ಹದಗೆಟ್ಟಿದೆ, ಕಾನೂನು ಕಂಟ್ರೋಲ್ನಾಗ ಇಲ್ಲ ಅಂತ ಅದಕ್ಕೆ ಹೇಳ್ತೀವಿ ನಾವು. ಇವತ್ತು ವೈಯಕ್ತಿಕ ಕಾರಣದಿಂದ ಹತ್ಯೆ ಆಗ್ಯದಂತ ಕೆಲವರು ಸ್ಟೇಟ್ಮೆಂಟ್ ಕೊಡ್ತಾರೆ. ಇದನ್ನು ಇಡೀ ಕರ್ನಾಟಕದಲ್ಲಿ ಜನರು ಅಸುರಕ್ಷತೆ ಫೀಲ್ ಆಗ್ತಾ ಇದೆ, ಅವರಿಗೆ ಇನ್ಸೆಕ್ಯೂರಿಟಿ ಫೀಲ್ ಆಗ್ತಾ ಇದೆ. ಇದಕ್ಕೆ ನಾನು ಇಲ್ಲಿ ಬರ್ತಾ ಇದ್ದೆ, ಇವ್ರಿಗೆ ನೋಡಿ ನನ್ನ ಹಿಂದೆ ನಿಂದಿರಿಸಿದ್ರು.
ಇಲ್ಲಿ ಇಡೀ ಗುಲ್ಬರ್ಗ ನಾಗರಿಕ ಹಿತರಕ್ಷಣೆ ವೇದಿಕೆ ವತಿಯಿಂದ ಬೃಹತ್ ಇಲ್ಲಿ ಒಂದು ಪ್ರೊಟೆಸ್ಟ್ ನಡೀತಾ ಇದೆ. ಪ್ರೊಟೆಸ್ಟ್ ಇಲ್ಲಿ ಅಮಾಯಕರು ಹುಡುಗರಿಗೆ ಈ ಸ್ಟ್ರೈಕ್ ಮಾಡಬಾರ್ದು, ಇವರಿಗೆ ಇದನ್ನು ಕ್ಲೋಸ್ ಮಾಡಬೇಕು, ಇವರಿಗೆ ಅದು ಹೆದರಿಸ್ಬೇಕು ಅಂತ ಹೇಳಿ ಒಬ್ಬ ಏನಂತಂದರೆ ಕಾಂಗ್ರೆಸ್ ಸರ್ಕಾರದವರು ಇದು ನಮ್ಮ ಪೊಲೀಸರಿಗೆ ದುರ್ಬೇಕು ತೊಗೊಂಡು ನಮ್ಮ ಹುಡುಗರಿಗೆ ಹೆದರಿಸುವ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನು ನಾವು ಖಂಡನೆ ಮಾಡ್ತೀವಿ. ನಮ್ಮ ಇವ್ರದ್ದೆಲ್ಲರ ಡಿಮಾಂಡ್ ಏನಿದೆಪ್ಪ ಅಂದರೆ ಕೂಡಲೇ ಆರೋಪಿಗೆ ಅದನ್ನು ಅದು ಏನು ಹಿಂದೆ ಫೈಂಡ್ ಔಟ್ ಮಾಡಿ ಅವರಿಗೆ ಕಠಿಣ ಶಿಕ್ಷೆ ಕೊಡಬೇಕು ಅಂಥೇಳಿ ಜನರ ಒತ್ತಾಯ ಇದೆ. ಇವತ್ತು ನಾವು ಕೂಡ ಇವತ್ತು ಪ್ರತಿಯೊಬ್ಬರಿಗೆ ಇವತ್ತು ರಕ್ಷಣೆ ಕೊಡಬೇಕು ಮತ್ತು ನ್ಯಾಯಯುತವಾಗಿ ಇಲ್ಲಿ ಕೆಲಸ ಆಗ್ಬೇಕಂತೇಳಿ ನಮ್ಮೆಲ್ಲರ ಡಿಮಾಂಡ್ ಇದೆ. ಬಳಿಕ ಮಾತನಾಡಿದ ಶಾಸಕ ಬಸವರಾಜ ಮತ್ತಿಮೂಡ್ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಗೃಹ ಸಚಿವ ಪರಮೇಶ್ವರ್ ಅವರು ನೇಹಾ ಕೊಲೆ ಪ್ರಕರಣ ವೈಯಕ್ತಿಕ ಎಂದು ಹೇಳುವ ಮುಖಾಂತರ ಓಟ್ ಬ್ಯಾಂಕ್ಗಾಗಿ ಒಂದು ಸಮುದಾಯವನ್ನು ಓಲೈಕೆ ಮಾಡುತ್ತಿದೆ ಎಂದು ದೂರಿದರು. ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ ಅಂತ ನಮ್ಮ ಸಹೋದರಿಯವರ ಕೊಲೆ ಯಾವ ರೀತಿ ಕೊಲೆ ಆಗಿದಂತಕ್ಕಂಥ ಕೂಡ ಈಗಾಗಲೇ ಪೂರಾ ಈ ರಾಜ್ಯದ ಜನತೆ ಕೂಡ ನೋಡಿದ್ದಾರೆ. ಅದಕ್ಕೆ ಮತ್ತೆ ಕಾಂಗ್ರೆಸ್ಸಿನ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥವ್ರು ಸಿದ್ದರಾಮಯ್ಯನವರು, ಗೃಹ ಮಂತ್ರಿಗಳಂತಾರೆ ಪರಮೇಶ್ವರು, ಅದು ಕೊಲೆ ಕೂಡ ಅವರು ವೈಯಕ್ತಿಕವಾಗಿ ಕೊಲೆ ಆಗಿದೆ ಅಂತಕ್ಕಂಥದ್ದು ಕೂಡ ಹೇಳಿಕೆ ಕೊಟ್ಟಿದ್ದು ಕೂಡ ತಮ್ಮೆಲ್ಲರೂ ಕೂಡ ನೋಡಿದಿರಿ. ಇವತ್ತಿನ ದಿನ ನಾವು ಇಷ್ಟೇ ಹೇಳಕ್ಕೆ ಬಯಸ್ತಾ ಇದ್ದೀವಿ, ಈ ರಾಜ್ಯದಲ್ಲಿ ಯಾವ ರೀತಿ ನಡೆದ ಓಟ್ಗೋಸ್ಕರ ಒಂದೇ ಸಮಾಜವನ್ನು ಎದುರು ಇಟ್ಕೊಂಡು ಎಲ್ಲ ಉಳಿದಂಥ ಹಿಂದುತ್ವ ಅಂತಕ್ಕಂಥದ್ದು ಕೂಡ ಈ ರಾಜ್ಯದಲ್ಲಿ ಮುಗಿಸ್ತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರದವರು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಕೂಡ ಇವತ್ತು ನಾವು ಹೇಳಬೇಕಾಗಿದೆ. ಅದ್ರ ಜೊತೆಯಲ್ಲಿ ಇವತ್ತು ಅವ್ರ ತಂದೆಯವರಾದಂಥ ಕಾಂಗ್ರೆಸ್ಸಿನ ಕಾರ್ಪೊರೇಟರ್ ಆದಂಥ ಅವ್ರು ಕೂಡ ನಾನು ಬೆಳಿಗ್ಗೆ ಮಾತಾಡೋದು ಕೇಳಿದ್ದೀನಿ. ಇವತ್ತು ಅವ್ರಿಗೂ ಕೂಡ ಯಾವ ರೀತಿಯಾಗಿ ಮತ್ತೆ ಅದು ಕೊಲೆ ಆಗಿದಲ್ಲದೆ ಮತ್ತೆ ಅವ್ರಿಗೆ ಸಾಂತ್ವನ ಹೇಳೋದು ಬಿಟ್ಟು ಮತ್ತೊಂದು ಸರ್ತಿ ಕೂಡ ಅವರಿಗೆ ಮನಸ್ಸು ದುಃಖ ಆಗ್ತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದ್ದಾರೆ. ಇಡೀ ನಮ್ಮ ಕಲಬುರಗಿ ಜಿಲ್ಲೆಯ ಎಲ್ಲ ಜನರು ಕೂಡ ಈ ರಾಜ್ಯ ಜನರು ಕೂಡ ಇದು ಖಂಡನೆ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಗಮನ ಹೇಳಕ್ಕೆ ಬಯಸ್ತಾ ಇದ್ದೀವಿ. ಇದು ಮಾಡಲಾಗತ್ತಿರ್ಬೋದು, ರ್ಯಾಲಿ ಮಾಡಲಾಗತ್ತಾರ, ಕುಂತಿದ್ದೀವೋ ಸ್ಟ್ರೈಕ್ ಮಾಡಲಾಗತ್ತೀವಿ, ಎಲ್ಲ ಮಾಡಲಾಗತ್ತೀವಿ. ಒಳಗೆ ಒಬ್ಬ ಬೈಕ್ದ ಬಂದು ನಮ್ಮ ಹುಡುಗ ಬೈದನಂತ ಅವಚ ಶಬ್ದದಿಂದ, ಯಾಕೆ ಬೈದಪ್ಪ ಅಂತ ಕೇಳಕ್ಕೆ ಹೋದ್ರೆ ಅವ್ನಿಗೆ ಹಾಕೊಂಡು ನಡೆದಾರೆ ಕಡೆ ಪೊಲೀಸರು. ಅವನಿಗೆ ಯಾಕೆ ಹಾಕೊಂಡು ನಡೆದಿರಿ ನಮ್ಮ ಹುಡುಗಗ? ನಾವು ಹುಡುಗರು ನಾವು ಪ್ರೊಟೆಕ್ಟ್ ಮಾಡ್ತೀವಿ, ಅವ್ನಿಗೆ ಬೈಕ್ ಹಾಕ್ಬಿಟ್ರಪ್ಪ ಒಳಗೆ ಇಷ್ಟೇ ಕೇಳಿದ್ವಿ. ಅದಕ್ಕೆ ನಿಮ್ಮ ಇಬ್ಬರದ ಅಂತ ನಮ್ಗೆ ಇಬ್ಬರಿಗೆ ಹಾಕೊಂಡು ನನಗೆ ಇದು ಮಾಡಿದ್ರು ಕಾಲಿಗೆ ಬ್ಲಡ್ ಬಂಟದ ಏನು ಅವನಿಗೆ ಆ ಕಡೆ ಹೋಗಿ ಒಳಗೆ ಹೋಗಿ ಒಬ್ಬನೇ ಒಬ್ಬನ ಹುಡುಗ ಹೋಗಿದ್ವಿ, ಅಷ್ಟು ಜನ ಪೊಲೀಸರು ಹೋಗಿದ್ರು ಹುಡುಗರು ಮಾರಿ ಮಾರಿ ಹೊಡೆದ್ರು. ಇಲ್ಲ ಸರ್, ನಾವು ಹೇಳ್ತೀವಿ ಪ್ರೊಟೆಕ್ಷನ್ ಮಾಡ್ಲಾಗತ್ತೀವಿ ಅಂದ ಬೆಳಗ್ಗೆ ಪೊಲೀಸರು ನಮ್ಗೆ ಅವರು ರಕ್ಷಣೆ ಕೊಡಲಿಲ್ಲ ಅಂದ್ರೆ ಮತ್ತೆ ಯಾರು ಕೊಡ್ತಾರ? ಜನಗಳು ಕೊಡ್ತಾರ? ನನಗೇನಂದ್ರೆ ಅವರು ನಿನ್ನ ನೋಡ್ಕೋತೀನಿ ಮಗನ ಅಂತ ಅಂದಾರ ಅವ್ರು. ಈಗ ನನಗೇನು ನೋಡ್ಕೋತಾರಪ್ಪ? ಈಗ ಬಾಳೆ ಬಾಳೆ ಏನು ಮಾಡ್ತಾರೆ? ನನ್ನ ಜೀವ ತೆಗಿತಾರ ಅಷ್ಟೇನಾ? ಇಲ್ಲ, ನನ್ನ ಜೀವ ಹುಡಿತಾರ ಅಷ್ಟೇ ಮಾಡ್ತಾರೆ, ಮತ್ತೊಂದೇನು ಮಾಡ್ತಾರ? ನಾಳೆಗೆ ಇವ್ರ ಮನೆಯಾಗೂ ಬಂತಂತೀವಿ ಕೊರ್ರಿ. ಏ ಒಂದೇ ತಗೇಳ್ರಿ, ಇವ್ರು ಏನಾರ ನೋಡ್ರಿ, ಇವ್ರ ಮನೆಯಾಗ ಭೀ ನಾಳೆಗೆ ಯಾರೋ ಒಬ್ರು ಹಿಂದೆ ಕರೆದ್ರೆ ಕೊಲೆ ಆಯಿತು. ಅವಾಗೇನು ಮಾಡ್ತಾರೆ ಇವರು? ಇವ್ರ ಸಲುವಾಗಿ ಯಾರು ನಿಂದಿರ್ಬೇಕು? ನಾವೇ ನಿಂದಿರ್ಬೇಕಲ್ಲ, ಮತ್ತೆ ನಾವೇ ನಿಂದಿರ್ಬೇಕಲ್ಲ? ಇವರೇ ನಮಗೆ ಸಪೋರ್ಟ್ ಕೊಟ್ಟಿಲ್ಲ ಅಂದ್ರೆ ಇವ್ ಕಾಂಗ್ರೆಸ್. ನಾನು ಒಂದು ಕ್ವಶನ್ ಕೇಳ್ತೀನಿ ಸರ, ಪೊಲೀಸರು ಓದ್ ಬಂದು ಎಕ್ಸಾಮ್ ಪಾಸ್ ಆಗಿ ಪೊಲೀಸರು ಆಗ್ಯಾರು, ಏನು ಎಮ್ ಎಲ್ ಎ ಎಂ ಪಿ ಕಾಂಗ್ರೆಸ್ ಸಿದ್ದರಾಮಯ್ಯ ಅವ್ರದ್ದು ಎಲ್ಲರದು ಕೇಳಕ್ಕೆ ಅವ್ರದ್ದು ಮನೆ ಗುಲಾಮ್ರು ಆಗ್ಯಾರು ಸರ್. ಯಾವುದೇ ಅವ್ರು ಏನಂದ್ರು ಸರ್, ಒಂದು ಅವ್ರು ಏನಂದ್ರು ಗೊತ್ತಾ? ಏ ನಿಮ್ಗೆ ಪರ್ಮಿಷನ್ ಕೊಟ್ಟಿಲ್ಲ, ನೀವು ಹೆಂಗ್ ಮಾಡ್ತಾರೋ, ನೀವು ಮೊದಲೇ ತಪ್ಪದ ನೀವು ನಡ್ರಿ ಅಂತ ಹೇಳ್ಕೊಂಡಿರ್ತಾರೆ. ಪಟೇಲ್ ಸರ್ಕಲ್ನಾಗ ನಾವು ಧರಣಿ ಕುಂದಿರ್ಲತ್ತೀವಿ, ಇದಕ್ಕೇನಪ್ಪ ನಾವು ಸ್ಟ್ರೈಕ್ ಮಾಡ್ತೀವಿ. ಇದು ಏನಪ್ಪ ಅಂದ್ರೆ ಸಿಂಪಲ್ ರೀ, ನಾವು ನಿಂತ್ಕೇಶಿಂದ ಎಲ್ಲ ರೀ ವೈಡ್ ಮಾಡ್ಕೊಂಡು ನಾವು ಕರೆಕ್ಟ್ ಮಾಡ್ಕೊಳತ್ತೀವಿ. ಪೊಲೀಸರು ಸುಮ್ಮನೆ ಸೈಡಿಗೆ ನಿಂತ್ಕೇಶಿಂದ ಅವ್ರ ಪ್ರಕಾರ ಅವ್ರು ನಿಂತಾರ. ನಮಗಲ್ರಿ ಸುಮ್ಮನೆ ನಿಂತ್ಕೊಂಡ್ಕಿಶಿಂದ ಗಲಾಟೆ ಮಾಡ್ಲತ್ತಾರೆ ಅಂತ ಸರ್ಸ್ಕೊಳಕ್ಕೆ ಹೋಗಿದ್ವಿ, ಮುಖಾಮುಖ ಹೊಡ್ಕೊಂಡು ಹೇಳ್ಕೊಂಡು ಹೋಗಿಸಿಂದ ಒಳಗೆ ಒಯ್ಲತ್ತಾರ ಅವ್ರು ಗಲ್ಲಿ ಗಲ್ಲಿಯಾಗ. ಎದಕ್ಕಪ್ಪ ನಾವು ಏನು ಮಾಡಿವಿ? ಆಗ ಮಾಡಿದಂಥ ಮಕ್ಕಳಿಗೆ ಬಿಟ್ಟು ನಮ್ಮಂಥವ್ರಿಗೆ ಅಮಾಯಕರಿಗೆ ಎದಕ್ಕೆ ಇಲ್ಲಿ ನಾವು ಧರಣಿ ಮಾಡ್ತೀವಿ ಎದ್ರ ಸಲೇಕ ಅವ್ರ ಸಲೇಕ ಎಲ್ಲ ನಾಡಿನ ಸುರಕ್ಷತೆಯನ್ನು ಮಾಡುತ್ತಿದ್ದು ಯಾರ ಮನೆ ಹಾಳು ಮಾಡ್ತೀವಿ ನಾವು ಇಲ್ಲಿ ನಿಂತ್ಕೊಂಡ್ರೆ ರಕ್ಷಣೆ ನಾವು ಕೇಳತ್ತೀವಿ. ಈ ಸಿದ್ದರಾಮಯ್ಯ ಸರ್ಕಾರದ ಏನು ಇದರಲ್ಲ ಗುಲಾಮರು ಇವರೆಲ್ಲ ನಮಗೆ ಎದಕ್ಕೆ ಹೊಡಿತಾರೆ? ನಾವು ಏನು ತಪ್ಪು ಮಾಡಿವಿ ಎದ್ರ ಸಲೇಕ ಹೊಡೆಯೋದು? ನಮಗೆಲ್ಲ ನ್ಯಾಯ ಕೊಡ್ರಿ ಅಂತ ನಾವು ಕೇಳತ್ತೀವಿ. ಒಂದು ಕಾಂಗ್ರೆಸ್ ಸರ್ಕಾರದ ನಿಮ್ಮ ಕಾರ್ಪೊರೇಟರ್ ಮಗಳಿಗೆ ಆಗ್ಯದ, ನಿಮಗೆ ಮಾತಾಡಕ್ ಬಾಯಿ ಸೇರಲಾಗ್ಯದ, ಮತ್ತೆ ಉಲ್ಟಾ ನೀವು ಪಾಪ ಅಂತ ಕಾರ್ಪೆಟ್ರಿಗೆ ಬಾಯಿ ಮುಚ್ಚ ಸಲಕ್ಕೆ ಅವ್ರ ಮನೆ ಇಜ್ಜತ್ ಕಳಿದಿರ್ತೀರಿ. ನಮ್ಗೆ ಸರ್ ಬಾಯಿ ಹೊಡಂಗ್ ಹೊಡೆದಾರ ಅವ್ರಿ, ಇವ್ರಿಗೆ ಹೊಡೆದಾರ, ಯಾಕೊಂದು ಹಾಕೊಂಡು ಹೋಗ್ರೆ ಮೂರು ಜನ ನಿಮ್ಗೆ ಯಾಕೊಂದು ಹಾಕೊಂಡು ಹೋಗ್ರೆ ಹೊಳ್ಳೆತಾರ. ಅದಕ್ಕಂತ ಗೊತ್ತೇ ಇಲ್ಲ ಸರ್, ಸುಮ್ಮನೆ ಹೋಗೋದು ಯಾಕೊಂಡು ಹೋಗೋದು ಹೊಳ್ಳೆತಾರೆ, ಯಾಕೊಂದು ಬಾಯಿಗೆಲ್ಲ ಹೊಡೆದ್ರೆ ನೋಡ್ರಿ ರಕ್ತ ಉಂಟು. ಪ್ರೆಸೆಂಟ್ ನಿಮಗೆ ತೋರಿಸತ್ತೀನಿ, ಇವ್ರಿಗೆಲ್ಲ ನೋಡ್ರಿ ಸಸ್ಪೆಂಡ್ ಮಾಡಿ ಸಾಬ್ರೆ. ನಿಮಗೆ ಕರೆಕ್ಟಾಗಿ ಎಂತ ಅಂದ್ರೆ ಎಲ್ಲ ಸುರಕ್ಷತೆ ಕಾಪಾಡಂತ ಪೊಲೀಸರು ಹೇಳ್ರಿ. ಇನ್ನೊಂದು ನನಗೆ ನೋಡ್ಕೊಳಕ್ಕೆ ನಿಮ್ಗೆ ಏನು ಗೊತ್ತಾಗ
ಮನಿ ಕೊಟ್ಟರಂತ ಮಗ್ಗಿ ಮನಿ ಕೊಟ್ಟ.